ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ಭಾರತದ ಕೆಲವು ಸ್ಥಳಗಳ ಮೇಲೆ ಕೇಳಲಾದ ಕೇಂದ್ರ ಸರ್ಕಾರದ ಪರೀಕ್ಷೆಯಲ್ಲಿ ಆ ಪಟ್ಟಿಯ ಕೆಲವು ಸ್ಥಳಗಳ ವಿವರಣೆಗಳದವರಿ ಜಿತ್ತಿ ಸರ್ ಆನ್ಲೈನ್ ಕ್ಲಾಸಸ್ ಇದರಲ್ಲಿ ಕೆಲವು ಕೋರ್ಸ್ಗಳು ಪ್ರಾರಂಭ ಆಗ್ಯಾವ ಹಾಗಾಗಿ ಏನದಂದ್ರೆ ಪ್ಲಸ್ ಇದರೊಳಗೆ ಫ್ರೀ ಕ್ಲಾಸ್ಗಳೂ ಇರ್ತಾವ್ರಿ ಕ್ವಶನ್ ನಂಬರ್ 1 ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ದೋಲ್ವಿರ ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಇದು ವಿಶ್ವ ಪರಂಪರಾ ಪಟ್ಟಿಗೆ ಕೇಳಿದಂಥ ಪ್ರಶ್ನೆ ಅದ ರೀ ಹಾಗಾದರೆ ಫಸ್ಟ್ ದೋಲ್ವಿರ ಇದು ಎಲ್ಲದಂದ್ರೆ ಗುಜರಾತ್ ರಾಜ್ಯದಲ್ಲಿ ಅದ ದೋಲ್ವಿರ ಎನ್ನುವುದು ಎದಕ್ಕೆ ಪ್ರಸಿದ್ಧಿ ಆಗ್ಯದ ಅಂತ ಕೇಳಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ಅಂದರೆ ಸಿಂಧೂ ನದಿ ಕಣಿವೆಯ ನಾಗರಿಕತೆಯಲ್ಲಿ ಫಸ್ಟ್ ಸಿಂಧೂ ನದಿ ನಾಗರಿಕತೆಯ ದೋಲ್ವಿರ ಎನ್ನುವ ಸ್ಥಳ ಇರುವುದು ಗುಜರಾತ್ ರಾಜ್ಯದಲ್ಲಿ ಇದು ಕರೆಕ್ಟ್ ಗೊತ್ತಿರೋದು ಹಾಗಾದರೆ ಗುಜರಾತದಲ್ಲಿ ಎಲ್ಲದ ಅಂತ ಕೇಳಿದ್ರೆ ಕಚ್ ಜಿಲ್ಲೆಯಲ್ಲಿ ಇದೆ ಅಥವಾ ರಾಣಾ ಆಫ್ ಕಚ್ ಜಿಲ್ಲೆಯಲ್ಲಿ ಬರ್ತದೆ ಗುಜರಾತದ ಈ ರಾಣಾ ಆಫ್ ಕಚ್ ಎದಕ್ಕೆ ಫೇಮಸ್ ಅದ ಅಂತ ಕೇಳಿದ್ರೆ ಕಾಡು ಕತ್ತೆಗಳ ಅಭಯಾರಣ್ಯವಿದೆ ವೈಲ್ಡ್ ಯಾಶ್ ಅಂತಾರೆ ಕಾಡು ಕತ್ತೆ ವೈಲ್ಡ್ ಯಾಶ್ ಇದಕ್ಕೆ ಫೇಮಸ್ ಅದ ಇನ್ನು ರಾಣಾ ಆಫ್ ಕಚ್ ಗುಜರಾತಿನ ಯಾವ ಭಾಗದಲ್ಲಿ ಬರ್ತದ ಅಂತ ಕೇಳಿದ್ರಂದ್ರೆ ಇದಕ್ಕೆ ಉತ್ತರದ ಭಾಗದಲ್ಲಿ ಅದ ಇದು ಕ್ವಶನ್ ಇಷ್ಟೇ ಕೇಳ್ತಾರೆ ಗುಜರಾತಿನ ಉತ್ತರ ಭಾಗದಲ್ಲಿ ಯಾವ ವಾಯುಗುಣವಿದೆ ಅಂದರೆ ಮರುಭೂಮಿಯ ವಾಯುಗುಣವಿದೆ ಕ್ಲೈಮ್ಯಾಟಿಕಲ್ ಕಂಡೀಷನ್ ಡೆಸರ್ಟ್ ಟೈಪ್ ಅದಂದಂಗೆ ಮರುಭೂಮಿಯಲ್ಲಿ ಕಂಡುಬರುವ ಕೆಲವು ಶಿಲಾರಚನೆಗಳದವ ಅವತ್ತರ ಹೆಸರು ಏನದ ಅಂತ ಕೇಳಿದ್ರೆ ಮಶ್ರೂಮ್ ರಾಕ್ಸ್ ಯು ಪಿ ಎಸ್ ಸಿ ಕ್ವಶನ್ ಮಶ್ರೂಮ್ ರಾಕ್ಸ್ ಹತ್ರ ಯಾಕೆ ಕರೀತಾರಂದ್ರೆ ಹೀಗಿದ್ದು ನೋಡ್ಲಿಕ್ಕೆ ಇದು ಮರಳಿನಿಂದ ಇಂಥ ರಚನೆ ಆಗಿರ್ತಾವೆ ಇವಕ್ಕ ಏನಂದ್ರೆ ಅಣಬೆ ಶಿಲೆಗಳು ಅಂತೇಳಿ ಕರೀತಾರ ಅಣಬೆ ಶಿಲೆಗಳು ನೆಕ್ಸ್ಟ್ ಯಾವ ಖಂಡದಲ್ಲಿ ಮರುಭೂಮಿಯು ಇಲ್ಲ ಅಂತ ಕೇಳಿದ್ರೆ ಯುರೋಪ್ ಖಂಡದಲ್ಲಿ ಇಲ್ಲ ಯಾವ ಖಂಡದಲ್ಲಿ ಶೇಕಡಾ ಹೆಚ್ಚು ಮರುಭೂಮಿ ಪ್ರದೇಶವಿದೆ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಅಂತ ಹೇಳಬೇಕು ಏನು ಇದು ಕಾನ್ಸೆಪ್ಟ್ಗಳು ಏನದವ ಅನ್ನೋದು ಹೇಳೋದು ದೋಲ್ವಿರ ಇರುವುದು ಯಾವ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ದೋಲ್ವಿರ ಯಾವ ನಾಗರಿಕತೆಗೆ ಸಂಬಂಧಿಸಿದೆ ಅಂದರೆ ಸಿಂಧೂ ಕಣಿವೆಯ ನಾಗರಿಕತೆಗೆ ದೋಲ್ವಿರ ಎನ್ನುವ ನಾಗರಿಕತೆಯ ನೆಲೆಯನ್ನು ಕಂಡುಹಿಡಿದವರು ಯಾರು ಉತ್ಖನನ ಅಂತಾರೆ ಕನ್ನಡದಾಗ ಕಂಡುಹಿಡಿದವರು ಅನ್ಬಾರ್ದ್ರಿ ಉತ್ಖನನ ಅಂದರೆ ಅಲ್ಲೆಲ್ಲ ತೆಗೆದು ತೋಡಿಕೆಸಂತ ಸಂಶೋಧನೆ ಮಾಡಿದವರು ಜೆ ಪಿ ಜೋಶಿಯವರು ಉತ್ಖನನ ಮಾಡಿದ್ದಾರೆ ಹಾಗಾದರೆ ಸಿಂಧೂ ನದಿ ನಾಗರಿಕತೆಯ ದೊಡ್ಡದಾದ ನೆಲೆಗಳಲ್ಲಿ ಒಂದು ಹರಪ್ಪ ಎರಡು ಮೆಹೆಂಜೊದಾರು ಅವು ಎರಡು ಪಾಕಿಸ್ತಾನದಾಗ ಭಾರತದಲ್ಲಿ ಇರುವ ಸಿಂಧೂ ನದಿ ನಾಗರಿಕತೆಗಳಲ್ಲಿ ದೊಡ್ಡದಾದ ನೆಲೆ ಲಾರ್ಜೆಸ್ಟ್ ಸೊಸೈಟಿ ಇನ್ ಇಂಡಿಯಾ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂಥ ದೊಡ್ಡದಾದ ನೆಲೆಗಳಲ್ಲಿ ಭಾರತದ ಇದ್ದುದರದಾಗ ಅಂದ್ರೆ ದೋಲ್ವಿರಾನೆ ದೋಲ್ವಿರ ಎನ್ನುವುದು ಎದಕ್ಕೆ ಪ್ರಸಿದ್ಧಿಯಾಗಿದೆ ಅಂದ್ರೆ ಇದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ ರೀ ಜಲ ಸಂರಕ್ಷಣೆಗೆ ಪ್ರಸಿದ್ಧಿಯಾಗಿದೆ ಅದರ ಕ್ವಶನ್ ಹಿಂಗೆ ಕೇಳೋ ಬದಲಾಗಿ ಏನೋ ಒಂದು ರೀತಿ ಅಂದರೂ ಕೇಳ್ತಾರೆ ಸಿಂಧೂ ನದಿ ನಾಗರಿಕತೆ ಯಾವ ನೆಲೆಯಲ್ಲಿ ಮುಂದುವರೆದ ನೀರಾವರಿ ಕಾಲುವೆಯ ಪದ್ಧತಿ ಕಂಡುಬರುತ್ತದೆ ಮುಂದುವರೆದಿರುವ ನೀರಾವರಿ ಕಾಲುವೆ ಪದ್ಧತಿಗಳು ಎಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ರಂದ್ರೆ ಇದನ್ನೇ ಹೇಳಬೇಕು ದೋಲ್ವಿರ ಅಂತೇಳಿ ಹೇಳ್ತೇವೆ ನಾವು ಇದು ಕರೆಕ್ಟಾಗಿ ಗೊತ್ತಿರಲಿ ಹಾಗಾದರೆ ಸಿಂಧೂ ನದಿ ನಾಗರಿಕತೆ ಯಾವ ಸ್ಥಳದಲ್ಲಿ ಚಿತ್ರಲಿಪಿಗಳ ಒಂದು ಫಲಕ ದೊರಕಿದೆ ಅಂದರೆ ದೋಲ್ವಿರಾದಲ್ಲಿನೇ ಹೇಳಬೇಕು ಏನು ಅದನ್ನು ವರ್ಡ್ ಹೇಳಲ್ಲ ಹಾಗಾದರೆ ಸಮುದ್ರದ ಬಂದರು ಯಾವುದಾಗಿತ್ತು ಆಗಿನ ಕಾಲದಲ್ಲಿ ಅಂತ ಕೇಳಿದ್ರೆ ಲೋಥಾಲ ಆಗಿತ್ತು ಲೋಥಾಲ ಎಲ್ಲಿ ಬರುತ್ತದೆ ಅಂದರೆ ಗುಜರಾತಿನ ಕ್ಯಾಂಬೆ ಕೊಲ್ಲಿಯಲ್ಲಿ ಬರುತ್ತದೆ ಗಲ್ಫ್ ಆಫ್ ಕಂಬತ್ ಕ್ಯಾಂಬೆ ಕೊಲ್ಲಿ ಅಂತಾರೆ ಕಂಬತ್ ಕೊಲ್ಲಿ ಅಂತೀವಿ ನಾವು ಅಲ್ಲಿ ಬರ್ತದೆ ಲೋಥಾಲ ಎಂದರೆ ಗುಜರಾತಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಡೆಡ್ ಆಫ್ ದಿ ಮೌಂಟ್ ಮೆಹೆಂಜೋದಾರೋ ಎಂದರೆ ಸಿಂಧಿ ಭಾಷೆಯಲ್ಲಿನೂ ಮಡಿದವರ ದಿಬ್ಬ ರಾಕ್ ಕಟ್ ವಾಸ್ತುಶಿಲ್ಪಕಲೆಗಳು ಎಲ್ಲಿ ಕಂಡುಬರುತ್ತವೆ ಅಂತ ಕೇಳ್ತಾರೆ ಎಲ್ಲೋರಾದಲ್ಲಿ ಕಂಡುಬರುತ್ತವೆ
ಎಲ್ಲೋರ ಗುಹೆಗಳನ್ನು ಮೊದಲು ಯಾರು ನಿರ್ಮಿಸಲು ಪ್ರಾರಂಭಿಸಿದರು ಅಂತ ಕೇಳಿದ್ರಂದ್ರೆ ಗುಪ್ತರ ಕಾಲದಲ್ಲಿ ಪ್ರಾರಂಭವಾಗಿವೆ. ಎಲ್ಲೋರ ಗುಹೆಗಳಲ್ಲಿ ಎಲ್ಲೋರ ಇದು ಇವರ ಹಳೆಯ ರಾಜಧಾನಿಯಾಗಿತ್ತು ಅಂತ ಕೇಳಿದ್ರಂದ್ರೆ ರಾಷ್ಟ್ರಕೂಟರ ಹಳೆಯ ರಾಜಧಾನಿ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಲಾಗಿದೆ. ಇದು ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರ್ತಿಯಾಗಿದೆ. ನಿರ್ಮಿಸಿದವರು ಒಂದನೆಯ ಕೃಷ್ಣ ರಾಷ್ಟ್ರಕೂಟದ ದೊರೆ. ಯು ಪಿ ಎಸ್ ಸಿ ಕ್ವಶನ್. ಒಂದನೆಯ ಕೃಷ್ಣ ರಾಷ್ಟ್ರಕೂಟದ ದೊರೆ ಕೈಲಾಸನ ತ್ರಿಮೂರ್ತಿ ದೇವಾಲಯವನ್ನು ಎಲ್ಲೋರ ಗುಹೆಗಳಲ್ಲಿ ನಿರ್ಮಿಸಲಾಗಿದೆ. ಇಷ್ಟು ಇದರದ್ದು ಕಾನ್ಸೆಪ್ಟ್ ಆಯಿತು ಇನ್ ವರ್ಡ್. ಇಷ್ಟು ಇದಕ್ಕೆ ಬೇಸಿಕ್. ನಮಗೆ ಇಲ್ಲಿ ಏನೇನು ಗೊತ್ತಿರಬೇಕು ಅನ್ನೋದು ಹೇಳಿದೆ. ಜಲ ಸಂರಕ್ಷಣೆಗೆ ಇಂಗ್ಲೀಷ್ನಾಗ ಏನಂತಾರೆ ಅಂದ್ರೆ ವಾಟರ್ ಕನ್ಸರ್ವೇಷನ್ ಅಂಥೇಳಿ ಕರೀತಾರೆ. ಹಿಂಗಂದ್ರೆ ಏನು ಅನ್ನೋದಕ್ಕೆ ಓಡಾಡ್ತೀವಿ. ಫಸ್ಟ್ ನಾವೆಲ್ಲ ನೀರು ಎದಕ್ಕೆ ಹೆಚ್ಚಿಗೆ ಯೂಸ್ ಮಾಡ್ತೀವಿ ಅಂತ ಕೇಳ್ತೀವಿ. ಗೃಹ ಉಪಯೋಗಿಗೋ ಕೈಗಾರಿಕೆಗೋ ಕೃಷಿಗೋ ಅಂತ ಕೇಳಿದ್ರೆ ಫಸ್ಟ್ ಕೃಷಿಗೆ ಹೆಚ್ಚಿಗೆ ನೀರು ಯೂಸ್ ಮಾಡ್ತೀವಿ. ವಾಟರ್ ಕನ್ಸರ್ವೇಷನದ ಬಗ್ಗೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಭಾಳ ಫೇಮಸ್ ಹೆಸರು ಮಾಡ್ಯಾರ. ಅವ್ರ ಹೆಸರು ಏನದ ಅಂದ್ರೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ಆತರ. ಅವರಿಗೆ ಡಾಕ್ಟರ್ ರಾಜೇಂದ್ರ ಸಿಂಗ್. ರಾಜೇಂದ್ರ ಸಿಂಗ್ ಫಸ್ಟ್. ಇವರು ರಾಜಸ್ಥಾನ ರಾಜ್ಯದ ಅಳ್ವಾರ ಜಿಲ್ಲೆಯಲ್ಲಿ ಊರಿಗೆ ಒಂದೊಂದು ಕೆರೆ ಕಟ್ಸ್ಯಾರ. ಕೆರೆಗಳಿಗೆ ಅವರು ಅಲ್ಲಿ ಸ್ಥಳೀಯವಾಗಿ ಜೋಹಾಡಗಳು ಅಂತೇಳಿ ಕರೀತಾರೆ. ಯಾಕಂದ್ರೆ ಅವೆಲ್ಲ ಮರುಭೂಮಿ ಪ್ರದೇಶದೊಳಗೆ ನೀರಿನ ಸಮಸ್ಯೆ ಇರ್ತದಲ್ಲ. ರಾಜಸ್ಥಾನದ ಅಳ್ವಾರ ಜಿಲ್ಲೆಯಲ್ಲಿ ಜೋಹಾಡಗಳನ್ನು ನಿರ್ಮಿಸಿದ್ದಾರೆ. ಒಂದು, ಇವರಿಗೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ನೀರಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ವಾಟರ್ ಮ್ಯಾನ್ ಆಫ್ ಇಂಡಿಯಾ. ಇವ್ರ ಬಗ್ಗೆ ಏನೋ ಒಂದು ಕ್ವಶನ್ನ, 1975 ತರುಣ್ ಭಾರತ ಸಭಾ ಅಂತೇಳಿ ಸ್ಥಾಪನೆ ಮಾಡ್ಯಾರ. ತರುಣ್ ಭಾರತ ಸಭಾ ಅಂತೇಳಿ ಸ್ಥಾಪನೆ ಮಾಡೋರು. ಇವರಿಗೆ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ನು ಕೊಟ್ಟರು. ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ನೀಡಲಾಗಿದೆ, ಇಷ್ಟು ಗೊತ್ತಿಲ್ಲ. ಹಾಗಾದರೆ ವರ್ಲ್ಡ್ ವಾಟರ್ ಡೇ ಎಂದು ಆಚರಣೆ ಮಾಡ್ತಾರ ಅಂತ ಕೇಳಿದ್ರಂದ್ರೆ March 22 ಅಂತೇಳಿ ಹೇಳ್ಬೋದು. 22 ಸುಮ್ಮದು ವಾಟರ್ ಕನ್ಸರ್ವೇಷನ್ ಅಂದಾಗ ಇಷ್ಟು ನೆನಪಿಗೆ ಬರಬೇಕನ್ನಂಗೆ. ಕ್ವಶನ್ ನಂಬರ್, ದೋಲ್ವಿರ ಎಲ್ಲಿದೆ? ಗುಜರಾತಿನಲ್ಲಿ ಇದೆ. ಅಲ್ಲಿ ಎಲ್ಲಿದೆ? ರಾಣ ಆಫ್ ಕಚ್ಚದಲ್ಲಿ ಇದೆ, ಅಥವಾ ಕಚ್ ಜಿಲ್ಲೆಯಲ್ಲಿ ಬರುತ್ತದೆ. ರಾಣ ಆಫ್ ಕಚ್ ಮರುಭೂಮಿಯಲ್ಲಿ ಬಂದು ಇಂಗುವ ಒಂದು ನದಿ ಅದ. ಅದರ ಹೆಸರು ಏನಂದ್ರೆ ಲೂನಿ ನದಿ. ಇದು ಭೂ ಅಂತರ್ಗತ ನದಿಯಾಗುತ್ತದೆ. ಇನ್ಲ್ಯಾಂಡ್ ವಾಟರ್ ಡ್ರೈನೇಜ್ ಸಿಸ್ಟಮ್ ಅಂತೇಳಿ ಕರಿತೀವಿ ನಾವು. ಎಲ್ಲಿ ಇಂಗುತ್ತದ ಅಂದ್ರೆ ರಾಜಸ್ಥಾನದಿಂದ ಬಂದು ಗುಜರಾತಿನ ರಾಣ ಆಫ್ ಕಚ್ಚದೊಳಗೆ. ಹಾಗಾದರೆ ಲೂನಿ ನದಿ ಏನದಂದ್ರೆ ಗುಜರಾತಿನ ರಾಣ ಆಫ್ ಕಚ್ ಮರುಭೂಮಿಯಲ್ಲಿ ಭೂ ಅಂತರ್ಗತಗೊಳ್ಳುತ್ತದೆ. ಇದು ಹೇಳಬೇಕು ನಾವು. ಇಲ್ಲಿ ತನಕ ಇಷ್ಟು ಕ್ಲಿಯರ್ ಆಯಿತು. ನೆಕ್ಸ್ಟ್, ರಾಣಿ ಕಿ ವಾವ್. ಇದು ಏನದ ರಾಣಿ ಕಿ ವಾವ್ ಅಂದ್ರೆ, 5 ಮೆಟ್ಟಿಲುಗಳನ್ನು ಹೊಂದಿರುವಂತಹ ಒಂದು ಬಾವಿ ಅದ. ಇವಕ್ಕೆ ನಾವು ಮೆಟ್ಟಿಲು ಬಾವಿ ಅಂತೀವಿ. ಕರ್ನಾಟಕದ ಕಲ್ಯಾಣಿ ಬಾವಿ ಅಂತೀವಿ. ಅದನ್ನೇ ಅಲ್ಲಿ ಏನದ ರಾಣಿ ಕಿ ವಾವ್ ಅಂತಾರೆ. ಇದು ಫಸ್ಟ್ ಗೊತ್ತಿರಲಿ. ಹಾಗಾದರೆ ರಾಣಿ ಕಿ ವಾವ್ ಎನ್ನುವುದನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಕೇಳಿದ್ರ, ಫಸ್ಟ್ ಎಲ್ಲಿದಾವೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಇವೆ. ಗುಜರಾತ್ನ ಎಲ್ಲವ ಅಂದ್ರೆ ಪಠಾಣ ಎಂಬ ಪ್ರದೇಶದಲ್ಲಿ ಅದಾವ. ಯಾರು ನಿರ್ಮಾಣ ಮಾಡ್ಯಾರ ಅಂತ ಕೇಳಿದ್ರೆ ಸೋಲಂಕಿಗಳ ದೊರೆ ನಿರ್ಮಾಣ ಮಾಡ್ಯಾರ. ಸೋಲಂಕಿಗಳು ಎಂದರೆ ಯಾರ ದೊರೆ? ಯಾವ ದೊರೆ ಅಂದ್ರೆ ರಾಜ ಭೀಮದೇವ ನಿರ್ಮಾಣ ಮಾಡ್ಯಾನ. ಭೀಮದೇವ ಏನ್? ಹಾಗಾದರೆ ಇದು ಎಂಥ ದೇವಾಲಯವಾಗಿದೆ ಅಂದ್ರೆ, ತಲೆ ಕೆಳಗಾಗಿರುವಂಥ ವಿಷ್ಣುವಿನ ದೇವಾಲಯ 5 ಮಹಡಿಗಳನ್ನು ಹೊಂದಿದೆ. ಅದು ಆ್ಯಕ್ಚುಲಿ ವಿಷ್ಣು ದೇವಾಲಯದ ರಚನೆ.
ಎಷ್ಟು ಮಹಡಿಯ ರಚನೆ ಅಂದ್ರೆ 5 ಮಹಡಿಗಳ ರಚನೆ. ಹಾಗಾದರೆ ಈ ದೇವಾಲಯದಲ್ಲಿ ಕಂಡುಬರುವ ಅತ್ಯಂತ ಹೆಚ್ಚು ಮೂರ್ತಿಗಳು ಯಾರಿಗೆ ಸಂಬಂಧ? ವಿಷ್ಣು ದೇವರಿಗೆ. ಇದು ಟಿಕ್ ಹಾಕಬೇಕು. ನಿರ್ಮಾತೃ ಯಾರು ಅಂದ್ರೆ ಸೋಲಂಕಿಗಳ ರಾಜ ಭೀಮದೇವ. ಇದು ಇದಕ್ಕೆ ಇಷ್ಟು ಗೊತ್ತಿರಲಿ. ಇನ್ನು ಇಲ್ಲೇ ಅದ ನೋಡಿ, ಯಾರಿಗಾಗಿ ನಿರ್ಮಿಸಿದನು ಅಂತ ಹೇಳದ. ರಾಜ ಭೀಮದೇವನ ರಾಣಿ ಹೆಸರು ಏನಂದ್ರೆ ಉದಯಮತಿ. ಹಾಗಾಗಿ ಭೀಮದೇವನ ರಾಜಕುಮಾರಿಯು ಅವರಿಗಾಗಿ ನಿರ್ಮಿಸಲಾಗಿದೆ. ಎಷ್ಟು ಗೊತ್ತಿರಲಿ. ಹಾಗಾದರೆ ರಾಣಿ ಕಿ ವಾವ್ ಎನ್ನುವ ಚಿತ್ರಗಳನ್ನು ಹೊಂದಿರುವಂತಹ ಭಾರತದ ಕರೆನ್ಸಿ ಎಷ್ಟು ಅಂತ ಕೇಳ್ತಾರ? ಎಷ್ಟು ರೂಪಾಯಿ ನೋಟಿನ ಮೇಲೆ ರಾಣಿ ಕಿ ವಾವ್ ಎನ್ನುವ ಚಿತ್ರ ಇದೆ ಅಂತ ಕೇಳ್ತಾರ? ಹಾಗಾಗಿ 100 ರೂಪೀಸ್ ನೋಟ್. ಇದಕ್ಕೊಂದು ಸಣ್ಣ ಕಲ್ಪನೆ ಹೇಳ್ಬಿಡಾನು. 1 ರೂಪಾಯಿ ನೋಟಿನ ಮೇಲೆ ಏನದ ಅಂತ ಕೇಳ್ತಾರ? ಸಾಗರ ಸಾಮ್ರಾಟ ಅಂಥೇಳಿ ಇದು ಬಾಂಬೆ ಹೈದೊಳಗೆ ಏನು ಕಚ್ಚಾ ತೈಲ ತೆಗಿತಾರಲ್ಲ ಅದು ಅದ. ಸಾಗರ ಸಾಮ್ರಾಟ ಉಪಕರಣದ ಬಗ್ಗೆ ಅದ. ಇದು ಜಪಾನ್ ದೇಶದಿಂದ ತರಿಸಲಾಗಿದೆ ಉಪಕರಣ. 2 ರೂಪಾಯಿ ನೋಟಿನ ಮೇಲೆ ಕೃತಕವಾದ ಭಾರತದ ಮೊದಲ ಉಪಗ್ರಹ 1975ರಲ್ಲಿ ಹಾರಿಸಿಬಿಟ್ಟಿರುವ ಆರ್ಯಭಟ ಉಪಗ್ರಹದ ಬಗ್ಗೆ ಅದ ಉಪಗ್ರಹ. 5 ರೂಪಾಯಿ ನೋಟಿನ ಮೇಲೆ ಏನದ ಅಂತ ಕೇಳ್ತಾರ? ಟ್ರ್ಯಾಕ್ಟರದ ಸಂಕೇತವಿದೆ ಟ್ರ್ಯಾಕ್ಟರ್. 10 ರೂಪಾಯಿ ನೋಟಿನ ಮೇಲೆ ಏನಿದೆ ಅಂತ ಕೇಳ್ತಾರ? ಏನು ಕಿಲ್ಲಿದಿಂದನೇ ನಿಮಗೆ ಈ ಓಸು ಕರೆಕ್ಟ್ ಗೊತ್ತಿರಬೇಕು. 10 ರೂಪಾಯಿ ಆಗನ ಯಾವುದು ಗೊತ್ತಿರಬೇಕಂದ್ರೆ 20 ರೂಪಾಯಿ ಗೊತ್ತಿರಬೇಕು. 20 ಆಗನ ಯಾವುದು 50 ರೂಪಾಯಿ ಗೊತ್ತಿರಬೇಕು. 50 ಆಗನ ಯಾವುದು 100 ರೂಪಾಯಿ ಗೊತ್ತಿರಬೇಕು. ನೆಕ್ಸ್ಟ 500 ರೂಪಾಯಿ ಗೊತ್ತಿರಬೇಕು. ನೆಕ್ಸ್ಟ 200 ರೂಪಾಯಿ ಗೊತ್ತಿರಬೇಕು. ಕರೆಕ್ಟೇ? ಇಷ್ಟು ಇವತ್ತರ ಬಗ್ಗೆ ನಮಗೆ ಎಲ್ಲ ಥರದ ಬಗ್ಗೆ ಐಡಿಯಾ ಇರಬೇಕು. ಹಾಗಾದರೆ ಯಾವ್ಯಾವ ಎದರ ಮ್ಯಾಗ ಏನ? 2000 ರೂಪೀಸ್ ಲಾಸ್ಟ್ ಎಷ್ಟು ಅಂದರೆ 2000 ರೂಪೀಸ್. ಎಷ್ಟು ಕರೆಕ್ಟ್ ಗೊತ್ತಿರಲಿ. ನಮ್ಮ 2000 ರೂಪಾಯಿ ನೋಟಿನ ಮೇಲೆ ಯಾವುದಂದ್ರೆ ಮಂಗಳಯಾನದ ಚಿತ್ರವಿದೆ. ಇದು ಮುಗಿತು. 500 ರೂಪಾಯಿ ನೋಟಿನ ಮೇಲೆ ಏನದ ಅಂತ ಕೇಳ್ತಾರ? ಕೆಂಪು ಕೋಟೆ ದೆಹಲಿಯ ಚಿತ್ರಣವಿದೆ. ಕೆಂಪು ಕೋಟೆ ದೆಹಲಿಯ ಚಿತ್ರಣವಿದೆ. 50 ರೂಪಾಯಿಯ ಮೇಲೆ ಏನದಂದ್ರೆ ಹಂಪಿಯ ಕಮಲ್ ಮಹಲ್ ಇದೆ. ಹಂಪಿಯ ರಥವಿದೆ. ನೆಕ್ಸ್ಟ್ ಮತ್ತು ಇಲ್ಲಿ ಏನಂದ್ರೆ 10 ರೂಪಾಯಿಯ ನೋಟಿನ ಮೇಲೆ ಒಡಿಸ್ಸಾದ ಕೋನಾರ್ಕ ದೇವಾಲಯವಿದೆ. ಕೋನಾರ್ಕ್ ಸನ್ ಟೆಂಪಲ್. ಇಲ್ಲಿ ಮ್ಯಾಪ್ ಓಡ್ತಾ ಇರ್ತದೆ ರೀ, ಇದು ಇಲ್ಲೇ ಬರ್ತದೆ, ಇದು ಇಲ್ಲೇ ಬರ್ತದೆ ಅಂಥೇಳಿ ಆ ಕಲ್ಪನೆ ಆಧಾರದ ಮ್ಯಾಗ ಬರೆಯೋದು. ಇದು ಏನದಂದ್ರೆ ರಾಣಿ ಕಿ ವಾವ್ ಚಿತ್ರಗಳು ಇವೆ. ನೆಕ್ಸ್ಟ್ ಬರೋದು 20 ರೂಪಾಯಿ ಎಲ್ಲೋರ ಗುಹೆಗಳ ಚಿತ್ರವಿದೆ. 200 ರೂಪಾಯಿ ಸಾಂಚಿ ಸ್ತೂಪವಿದೆ ಮಧ್ಯಪ್ರದೇಶ. ಇಷ್ಟು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ರಾಣಿ ಕಿ ವಾವ್ ಇದರ ಕುರಿತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇದು ಭಾರತದ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರದಲ್ಲಿ ಇದೆ. ತಪ್ಪಾಗಿದೆ, ಪಠಾಣದಲ್ಲಿ ಇದೆ. ಇದೇ ವರ್ಡ್ ಇಂಪಾರ್ಟೆಂಟ್. ಹಾಗಾದರೆ ಇದು ನೀರಿನ ಪವಿತ್ರತೆಯನ್ನು ಎತ್ತಿ ತೋರಿಸುವ ತಲೆ ಕೆಳಗಾದ ದೇವಾಲಯವಾಗಿದೆ. ಕರೆಕ್ಟ್ ಅದ. ಇದನ್ನು ವಿಶ್ವ ಪರಂಪರಾ ಪಟ್ಟಿಗೆ 2014ರಲ್ಲಿ ಸೇರಿಸಲಾಗಿದೆ. ಇದನ್ನು ಕರೆಕ್ಟ್ ಅದ.
ಹಾಗಾದರೆ ಎರಡು ಮತ್ತು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ ನಂಬರ್ ಟು ಇದು ಹೇಳಬಾರದು. ಪ್ರಸಿದ್ಧ ಸಾಂಸ್ಕೃತಿಕ ತಾಣವಾಗಿರುವ ರಾಣಿ ಕಿ ವಾವ್ ಇದು ಯಾವ ನದಿಯ ದಡದಲ್ಲಿ ಇದೆ? ಸರಸ್ವತಿ ನದಿಯ ದಡದಲ್ಲಿ ಇದೆ. ಹೂಗ್ಲಿ ನದಿ ಎಲ್ಲಿ ಹರಿತದ? ಕಲ್ಕತ್ತಾ. ಕಲ್ಕತ್ತಾ ಎಲ್ಲದ? ಪಶ್ಚಿಮ ಬಂಗಾಳದಾಗ ಅದ. ಆ ಕಡೆದು ಈ ಕಡೆ ಕೊರ್ತದೆ ಇದು ಬರಲ್ಲ. ಯಮುನಾ ನದಿ ಎಲ್ಲಿ ಹರಿತದ? ದೆಹಲಿದೊಳಗೆ ಹರಿತದ. ದೆಹಲಿ ಎಲ್ಲದ? ಉತ್ತರ ಭಾರತದಲ್ಲಿ ಅದ. ಮಹಾನದಿ ಎಲ್ಲಿ ಹರಿತದ? ಕಟಕದೊಳಗೆ ಹರಿತದ. ಅದು ಎಲ್ಲದ? ಒಡಿಸ್ಸಾದಲ್ಲಿ ಅದ. ಇವು ಮೂರೂನೇ ಅಲ್ಲ ಅಂದ್ರೆ ಉತ್ತರ ಇದೆ ಅದನ್ನು. ಸರಸ್ವತಿ ನದಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳ್ಯಾರ. ಸರಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ಯಾರ. ಪೂರ್ವದ ಬೋಸ್ಟನ್ ನಗರ ಅಥವಾ ಭಾರತದ ಮ್ಯಾಂಚೆಸ್ಟರ್ ನಗರ ಎಂದು ಕರೆಯುವುದು ಎದಕ್ಕಾತಿಕೆ? ಅತರ ಹತ್ತಿ ಬಟ್ಟೆಗೆ ಪ್ರಸಿದ್ಧಿಯದ. ಅಹಮದಾಬಾದಿ ಕರೀತಾರ. ಹಾಗಾದರೆ ಹತ್ತಿ ಜವಳಿಯ ರಾಜಧಾನಿ ಅಂತ ಕೇಳ್ತಾರ. ಇದು ಯಾವುದು ಅಂದ್ರೆ ಮುಂಬೈ ಅಂತ ಹೇಳದ. ಎಲೆಕ್ಟ್ರಾನಿಕ್ ಸಿಟಿ ಎಂದಕ್ಕರ ಬೆಂಗಳೂರು ಅದ. ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್ ಅದ. ಈ ಸದ್ಯಕ್ಕೆ ಯಾವುದದ್ರಿ? ಅಹಮದಾಬಾದ್. ಇದೇ ತಪ್ಪಾಗಿದೆ. ಕರೆಕ್ಟ್ ಆಯ್ತರೆ. ಇನ್ನು ಇಲ್ಲೊಂದು ಸ್ವಲ್ಪ ಬೆಂಗಳೂರಕ್ಕೆ ಮತ್ತೇನೇನು ಅಂತಾರ ಅಂದ್ರೆ ಸಿಲಿಕಾನ್ ಸಿಟಿನೂ ಅಂತಾರೆ. ಮತ್ತೇನಂತಾರ ಸಿಲಿಕಾನ್ ಸಿಟಿ ಅಲ್ಲದೆ ಇದಕ್ಕೆ ಭಾರತದ ಉದ್ಯಾನ ಗಾರ್ಡನ್ ಸಿಟಿ ಅಂತಾರೆ. ಗಾರ್ಡನ್ ಸಿಟಿ ಬೆಂಗಳೂರಾದ್ರೆ ಗ್ರೀನ್ ಸಿಟಿ ಯಾವುದು ಅಂತ ಕೇಳ್ತಾರ. ಇದಕ್ಕೆ ಚಂಡೀಗಢ ಆನ್ಸರ್ ಮಾಡಬೇಕು. ಯಾವಾದ್ರೂ ಇದು ಚಂಡೀಗಢ. ಇದು ಹೇಳ್ತೇವೆ ನಾವು. ಮುಂಬೈ ನಗರಕ್ಕೆ ಭಾರತದ ವಾಣಿಜ್ಯ ನಗರಿ ಎಂದು ಕರೆಯುತ್ತಾರೆ. ಒಂದು ಕಾನ್ಸೆಪ್ಟ್. ಎರಡನೆಯದು ಫೈನಾನ್ಸಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಭಾರತದ ಆರ್ಥಿಕತೆಯ ರಾಜಧಾನಿ ಅಂತೇಳಿನೂ ಕರಿತೇವೆ ನಾವು. ಅಹಮದಾಬಾದಿನ ಹಳೆಯ ಹೆಸರು ಏನಾಗಿತ್ತು ಅಂದರೆ ಕರ್ಣಾವತಿ ನಗರ ಎಂದಾಗಿತ್ತು. ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರನೇ ಇದೆ. ಇದರ ನಿರ್ಮಾತೃ ಯಾರು ಅಂದರೆ ಒಂದನೇ ಅಹಮದ್ ಶಾ ಅಂತೇಳಿ ನಿರ್ಮಾಣ ಮಾಡ್ಯಾರ. ಅಹಮದಾಬಾದ್ ಇರುವುದರ ಓಲ್ಡ್ ನೇಮ್ ಏನು ಅಂದರೆ ಕರ್ಣಾವತಿ ನಗರ ಎಂದಾಗಿತ್ತು. ಇದು ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳ್ತಾರ. ಸಬರ್ಮತಿ ನದಿಯ ದಡದಲ್ಲಿ ಇದೆ. ಗುಜರಾತಿನ ಮೊದಲ ರಾಜಧಾನಿ ಯಾವುದು ಅಂದ್ರೆ ಹಳೆಯ ರಾಜಧಾನಿ ಓಲ್ಡ್ ಕ್ಯಾಪಿಟಲ್ ಆಫ್ ಗುಜರಾತ್ ಈಸ್ ಅಹಮದಾಬಾದ್. ಹಾಗಾದರೆ ಗುಜರಾತಿನ ಹೈಕೋರ್ಟಿನ ಕೇಂದ್ರ ಸ್ಥಳ ಎಲ್ಲಿದೆ? ಎಚ್ ಸಿ ಆಫ್ ದಿ ಗುಜರಾತ್ ಅಂದಕ್ರೆ ಅಹಮದಾಬಾದ್. ಪಿ ಎಸ್ ಐ ಅಹಮದಾಬಾದ್ ಇದಕ್ಕೆ ಪ್ರಸಿದ್ಧಿಯಾಗಿದೆ. ಹತ್ತಿ ಉದ್ಯಮ ಇಲ್ಲಿ ಕನ್ನಡದಾಗ ವರ್ಡ್ ಜವಳಿ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿದೆ. 1918 ಗಾಂಧೀಜಿಯವರು ಮೊದಲಿಗೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವುದು ಗುಜರಾತಿನ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರದಲ್ಲಿ. ಅದು ಪ್ಲೇಗ್ ಬೋನಸ್ದ ಸಲುವಾಗಿ ಇತ್ತು. ಗಾಂಧೀಜಿಯವರು ಫಸ್ಟ್ ಟೈಮ್ ಫಾಸ್ಟ್ ಅನ್ ಟು ದಿ ಡೆತ್ ಅಮರಣಾಂತಿಕ ಉಪವಾಸ ಕೈಗೊಂಡು 35% ಕಾರ್ಮಿಕರ ಸಂಬಳ ಹೆಚ್ಚಿಸಿದರು. ಅದಕ್ಕೆ ಪ್ಲೇಗ್ ಬೋನಸ್ ಅಂತೇಳಿ ಕರೀತಾರೆ ಇತಿಹಾಸದಾಗ. ಇದು ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್, 2023 ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೆಯುತ್ತದೆ ಕೇಳದರ. ಇಲ್ಲಿ ನಾಲ್ಕು ವರ್ಡ್ಗಳದಾವಲ್ಲ, ಇದಕ್ಕೆ ನಾವು ಗುಜರಾತಿನ ಅಹಮದಾಬಾದ್. ಪೂನಾ ಎನ್ನುವುದು ಎಲ್ಲದ ಅಂದ್ರೆ ಮಹಾರಾಷ್ಟ್ರ. ಇದಕ್ಕೆ ಕ್ವೀನ್ ಆಫ್ ಡೆಕ್ಕನ್ ಅಂತೇಳಿ ಕರೀತಾರ. ಡೆಕ್ಕನ್ನಿನ ರಾಣಿ, ಕ್ವೀನ್ ಆಫ್ ಡೆಕ್ಕನ್ ಅಂತೇಳಿ ಕರಿಬೇಕು. ಸೂರತ್ ಇದು ಇರುವುದು ಗುಜರಾತ್ ರಾಜ್ಯದಲ್ಲಿ. ತಪತಿ ನದಿಯ ದಡದಲ್ಲಿ ಇದೆ.
ಭಾರತದಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಮೊದಲ ಕೈಗಾರಿಕೆ ಫಸ್ಟ್ ವ್ಯಾಪಾರದ ಸ್ಥಳನೇ ಇದೇ ರೀ. ಬ್ರಿಟಿಷರ ಮೊದಲ ವ್ಯಾಪಾರದ ಸ್ಥಳನೇ ಯಾವುದು ಅಂದರೆ ಇಲ್ಲಿದಿಂದನೇ ಚಾಲೂ ಮಾಡಿದ್ರು ವ್ಯಾಪಾರ. ಸೂರತ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ತಪತಿ ಅಂತೇಳಿ ಹೇಳ್ತೇವೆ ನಾವು. ಸೂರತ್ತ ಎದಕ್ಕೆ ಫೇಮಸ್ ಅದ ಅಂದ್ರೆ ವಜ್ರದ ನಗರಿ ಎಂದು ಕರೆಯುತ್ತಾರೆ. ವಜ್ರದ ನಗರ ಎಂದರೆ ಡೈಮಂಡ್ ಸೆಂಟರ್ ಸಿಟಿ ಅಂತೇಳಿ ಕರಿತೇವೆ ನಾವು. ನೆಕ್ಸ್ಟ್ ಠಾಣಾದೊಳಗೆ ಏನದ ಅಂತ ಕೇಳ್ತಾರೆ. ಠಾಣಾದೊಳಗೆ ಸಿ ಎಸ್ ಟಿ ಅದ, ಛತ್ರಪತಿ ಶಿವಾಜಿ ಟರ್ಮಿನಸ್ ಅಂತೇಳಿ ಆ ಮುಂಬೈದ ಠಾಣಾದಲ್ಲಿ. ನೆಕ್ಸ್ಟ್ ಭಾರತದ ಬೋಸ್ಟನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ. ಬೋಸ್ಟನ್ ಎಂದರೆ ಜವಳಿ ಉದ್ಯಮಕ್ಕೆ ಹೆಸರುವಾಸಿಯಾದ ಸ್ಥಳ ಅಹಮದಾಬಾದ್. ಇತಿಹಾಸದಲ್ಲಿ ಬೋಸ್ಟನ್ ಟೀ ಪಾರ್ಟಿ ಎನ್ನುವ ಒಂದು ಘಟನೆ ನಡೆದದ. ಆ ಬೋಸ್ಟನ್ ಟೀ ಪಾರ್ಟಿ ಎನ್ನುವ ಘಟನೆ ಎಷ್ಟರದಾಗ ನಡೀತು ಅಂತ ಕೇಳಿದ್ರು ಅಂದ್ರೆ 1773 ಸಮುದ್ರಕ್ಕೆ ಚಹಾದ ಡಬ್ಬಿಗಳನ್ನು ಎಸೆಯಲಾಯಿತು. ಇದು ಅಮೇರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಡೆಯಿತು. ಹಾಗಾದರೆ ಅಮೇರಿಕಾ ಕ್ರಾಂತಿಗೆ ಕಾರಣವೇನೆಂದ್ರೆ ನ್ಯಾಚುರಲ್ ರೈಟ್ಸ್ ಸಲುವಾಗಿ ಹೋರಾಟ ಮಾಡಿದ್ರು, ನೈಸರ್ಗಿಕ ಹಕ್ಕುಗಳಿಗಾಗಿ. ಅದು ಹೇಳಿ ಬರಬೇಕು ನಾವು. ಹಾ, ಅಮೇರಿಕಾದಲ್ಲಿ ಹೋರಾಟ ಕ್ರಾಂತಿ ಯಾಕಾಯ್ತು ಅಂದ್ರೆ ನ್ಯಾಚುರಲ್ ರೈಟ್ಸ್, ಅದು ಕ್ವಶನ್ ಕೇಳಿದ್ರಿ. ಜೆಮ್ಸೆಡ್ಪುರ್ ಎಲ್ಲದ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಇದೆ, ಹಳೆಯ ಹೆಸರು ಏನಿತ್ತು ಅಂತ ಕೇಳಿದ್ರೆ ಸಕ್ಚಿ ಎಂದಾಗಿತ್ತು. ಇದಕ್ಕೆ ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಎಂತಲೂ ಕರೆಯಲಾಗುತ್ತದೆ. ಭಾರತದ ಉಕ್ಕಿನ ನಗರಿ ಎನ್ನುವರು. ಜೆಮ್ಸೆಡ್ಪುರ್ ಇರುವುದು ಯಾವ ನದಿಯ ದಡದಲ್ಲಿ ಅಂತ ಕೇಳಿದ್ರೆ ಅಂದರೆ ಸುವರ್ಣ ರೇಖಾ ನದಿಯ ದಡದಲ್ಲಿ. ಕೆ ಎಸ್ ಪ್ರಿಲಿಮ್ಸ್ ಕ್ವಶನ್ 1998 ಕೇಳ್ಯಾರ. ಸುವರ್ಣ ರೇಖಾ ನದಿ. ಮುಂಬೈಗೆ 7 ದ್ವೀಪಗಳ ನಗರ ಎಂದು ಕರೆಯಲಾಗುತ್ತದೆ. ಸಿಟಿ ಆಫ್ 7 ಐಲ್ಯಾಂಡ್ಸ್. ಕಲ್ಕತ್ತಾ ಸಿಟಿ ಆಫ್ ಜಾಯ್. ಸಿಟಿ ಆಫ್ ಪೋರ್ಟ್, ಕೋಟೆಗಳ ನಗರ ಅಂತೇಳಿ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಕರ್ಣಾವತಿ ಎನ್ನುವುದು ಈ ನಗರದ ಹಳೆಯ ಹೆಸರಾಗಿತ್ತು, ಅಹಮದಾಬಾದಿನ ಹಳೆಯ ಹೆಸರು. ಹಾಗಾದರೆ ಜೈಪುರಕ್ಕೆ ಏನೆಂದು ಕರೆಯಲಾಗುತ್ತದೆ? ಪಿಂಕ್ ಸಿಟಿ ಎಂದು ಕರೆಯುವರು, ಗುಲಾಬಿ ನಗರ. ದ ಸಿಟಿ ಜೈಪುರ್ ಈ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಲೂನಿ. ಲೂನಿ ನದಿಯ ದಡದಲ್ಲಿ ಇದೆ. ಜೈಪುರದ ಸಮೀಪದಲ್ಲಿ ಈ ಸರೋವರ ನಿರ್ಮಿತವಾಗಿದೆ. ಐ ಎ ಎಸ್ ಕ್ವಶನ್, ಸಾಂಬಾರ್ ಸರೋವರ ಭಾರತದಲ್ಲಿ ಹೆಚ್ಚು ಲವಣಯುಕ್ತ ಸರೋವರವಾಗಿದೆ. ಹೈಯೆಸ್ಟ್ ಸಲೈನಿಟಿ ಲೇಕ್ ಇನ್ ಇಂಡಿಯಾ ಸಾಂಬಾರ್ ಲೇಕ್ ಅಂತೇಳಿ ಹೇಳ್ತೀವಿ. ಸಾಂಬಾರ್ ಲೇಕ್ ಎನ್ನುವುದು ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂದರೆ ಲೂನಿ ನದಿ ಹರಿದು ಹೋಗ್ತದೆ. ಯಾವೂರು ಪಕ್ಕದಾಗ ಅಂದರೆ ಜೈಪುರ್. ಹವಾಮಹಲ್ ಎಲ್ಲಿದೆ ಅಂತ ಕೇಳಿದ್ರೆ ಜೈಪುರ ಅಂತೇಳಿ ಹೇಳ್ತೇವೆ ನಾವು. ಹವಾಮಹಲ್ ಇರುವುದು ಜೈಪುರ್. ನಾಗ್ಪುರಕ್ಕೆ ಭಾರತದ ಕಿತ್ತಳೆಯ ನಗರಿ ಎಂದು ಕರೆಯುತ್ತಾರೆ. ಕಿತ್ತಳೆಯ ನಗರ ಎನ್ನುವರು. ಹಾಗಾದರೆ ಇದಕ್ಕೆ ಸಿಟ್ರಸ್ ಸಿಟಿ ಅಂತೇಳಿ ಕರಿತೇವೆ ನಾವು. ಸಿಟ್ರಸ್ ನಾಗ್ಪುರಕ್ಕೆ ಎಲ್ಲದ ಕಿತ್ತಳೆ ಹಣ್ಣಿನ ನಗರ ನಾಗ್ಪುರ್. ಕಿತ್ತಳೆ ಹಣ್ಣು ಭಾಳಷ್ಟು ಉತ್ಪಾದನೆಯಾಗುವುದು ಎಲ್ಲಿ ಅಂದರೆ ಮೆಡಿಟೇರಿಯನ್ ಮಾದರಿಯ ವಾಯುಗುಣದಲ್ಲಿ, ಅಂದರೆ ಮೆಡಿಟೇರಿಯನ್ ಸಮುದ್ರ. ಜಗತ್ತಿನ ಹಣ್ಣಿನ ತೋಟ ಮೆಡಿಟೇರಿಯನ್ ಸಮುದ್ರವಾಗಿದೆ. ಕಿತ್ತಳೆ ಹಣ್ಣಿನಲ್ಲಿ ಯಾವ ಜೀವಸತ್ವ ಇರುತ್ತದೆ ಅಂದರೆ ಸಿ. ಕಿತ್ತಳೆ ಹಣ್ಣಿನಲ್ಲಿ ಇರುವ ಆಮ್ಲ ಯಾವುದಂದ್ರೆ ಸಿಟ್ರಿಕ್ ಆಮ್ಲ. ಸಿಟ್ರಿಕ್ ಆಮ್ಲ. ಕರ್ನಾಟಕದಲ್ಲಿ ಕಿತ್ತಳೆ ಹಣ್ಣಿನ ನಾಡು ಅಂದಕರೆ ಯಾವುದು ಹೇಳಬೇಕಂದ್ರೆ ಕೊಡಗು. ಕೊಡಗಿನಲ್ಲಿ ಯಾವ ವಾಯುಗುಣ ಕಂಡು ಬರುತ್ತದೆ ಅಂದರೆ ಮೆಡಿಟೇರಿಯನ್ ಮಾದರಿಯ ವಾಯುಗುಣ ಕಂಡು ಬರುತ್ತದೆ. ಉದಯ್ಪುರ್ ರಾಜಸ್ಥಾನ್ ಪಿ ಎಸ್ ಐ ಕೇಳಿದ್ರಿ ಇದನ್ನು. ಸಿಟಿ ಆಫ್ ಲೇಕ್ಸ್ ಭಾರತದ ಸರೋವರಗಳ ನಗರ ಅಂತೇಳಿ ಕರೀತಾರೆ. ಸಿಟಿ ಆಫ್ ಲೇಕ್ಸ್ ಅಂತೇಳಿ ಕರಿತೀವಿ ಇದಕ್ಕೆ. ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು.
ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರ ಯಾವುದು ಅಂದ್ರೆ ಅಹಮದಾಬಾದ್. ಫಸ್ಟ್ ಇಂಡಿಯಾದೊಳಗೆ ಭುವನೇಶ್ವರ ಎನ್ನುವ ನಗರವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಕೇಳ್ತಾರ. ಒಡಿಸ್ಸಾ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ, ಅದರ ರಾಜಧಾನಿ ಇದು ಭುವನೇಶ್ವರ. ಹಾಗಾದರೆ ಭುವನೇಶ್ವರಕ್ಕೆ ನಾವು ಏನಂತೀವಿ ಅಂದ್ರೆ ಕ್ಯಾಥೆಡ್ರಲ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ನಾವು. ಕ್ಯಾಥೆಡ್ರಲ್ ಸಿಟಿ ಆಫ್ ಇಂಡಿಯಾ ಎಂದರೆ ಏನು ಅಂತ ಕೇಳಿದ್ರೆ ಭಾರತದ ದೇವಾಲಯಗಳ ನಗರ ಎಂದರ್ಥ. ಒಡಿಸ್ಸಾದ ರಾಜಧಾನಿ. ಹಾಗಾದರೆ ಒಡಿಸ್ಸಾದಲ್ಲಿ ಅತ್ಯಂತ ಪ್ರಸಿದ್ಧ ರಾಜ ಒಬ್ಬ ಯಾರಿದ್ರು ಅಂದ್ರೆ ರಾಜ ಖಾರವೇಲ. ಖಾರವೇಲ ಎನ್ನುವವರು ಯಾವ ನಗರ ನಿರ್ಮಿಸಿದ್ದಾರೆ ಅಂದ್ರೆ ಭುವನೇಶ್ವರ. ಒಡಿಸ್ಸಾದ ಹಳೆಯ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಕಟಕ್. ಕಟಕದ ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳಿದ್ರೆ ಮಹಾನದಿ ದಡದಲ್ಲಿ ಇದೆ. ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲಿ ಜನಿಸಿದ್ದಾರೆ? ಕಟಕ್. ಇಲ್ಲಿ ರೈಸ್ ರಿಸರ್ಚ್ ಸೆಂಟರ್, ಭಾರತದ ಭತ್ತದ ಸಂಶೋಧನಾ ಸಂಸ್ಥೆ ಇದೆ. ಪ್ರಪಂಚದ ಭತ್ತದ ಸಂಶೋಧನಾ ಸಂಸ್ಥೆ ರೈಸ್ ರಿಸರ್ಚ್ ಸೆಂಟರ್ ಎಲ್ಲದ ಅಂದ್ರೆ ಫಿಲಿಪೈನ್ಸ್ ದೇಶದೊಳಗದ, ಇಂಡಿಯಾದಾಗಿಂದ ಕಟಕದೊಳಗದ. ಖಾರವೇಲ ಒಡಿಸ್ಸಾ ರಾಜ್ಯಕ್ಕೆ ಈ ಧರ್ಮವನ್ನು ಪರಿಚಯಿಸಿದನು, ಜೈನ ಧರ್ಮ. ಇಷ್ಟು ಹೇಳಬೇಕು. ಹಾಗಾದರೆ ಒಡಿಸ್ಸಾದ ಹೈಕೋರ್ಟ ಕಟಕದ, ರಾಜಧಾನಿ ಭುವನೇಶ್ವರದ. ಇದು ನಾವು ಹೇಳಬೇಕು. ಭುವನೇಶ್ವರಕ್ಕೆ ಏನೋ ಒಂದು ವರ್ಡ್ ಏನು ಕೇಳ್ತಾರಂದ್ರೆ ಭಾರತದ ಪೂರ್ವ ರೈಲ್ವೆ, ಪೂರ್ವ ಕರಾವಳಿ ರೈಲ್ವೆ ವಲಯದ ಕೇಂದ್ರವಾಗಿದೆ. ಈಸ್ಟರ್ನ್ ಕೋಸ್ಟಲ್ ರೈಲ್ವೆ ಝೋನ್ ಅಂತೀವಿ ನಾವು. ನೆಕ್ಸ್ಟ್ ಇಂದೋರ ಎಲ್ಲದಂದ್ರೆ ಮಧ್ಯಪ್ರದೇಶ. ಹಾಗಾದರೆ ಯಾರು ಆಳ್ವಿಕೆ ಮಾಡ್ಯಾರ ಅಂತ ಕೇಳ್ತಾರೆ, ಹೋಳ್ಕರ್ ಮನೆತನದವರು ಆಳ್ವಿಕೆ ಮಾಡ್ಯಾರ ಇಂದೋರಿನಲ್ಲಿ ಹೋಳ್ಕರ್. ಅದರೊಳಗೆ ರಾಣಿ ಅಹಲ್ಯಾಬಾಯಿ ಅಂತೇಳಿ ಭಾಳ ಫೇಮಸ್. ಅಹಲ್ಯಾಬಾಯಿ ಹೋಳ್ಕರ್ ಇವರ ಹೆಸರಲ್ಲೇ ದೇಶದಲ್ಲಿ ವೀರತೆಯನ್ನು ಮೆರೆದಿರುವಂತಹ ಬಾಲಕಿಯರಿಗೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಲಾಗುತ್ತದೆ. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಎಷ್ಟು ಡಿಗ್ರಿ ಅಕ್ಷಾಂಶದಲ್ಲಿ ಇದೆ ಅಂದರೆ 13 ಡಿಗ್ರಿ ಉತ್ತರದ ಅಕ್ಷಾಂಶದಲ್ಲಿ ಇದೆ. ಏನೂ ಗೊತ್ತಿಲ್ಲ, ಸುಮ್ಮೊಂದು ಏನಾರು ಅನ್ಬೇಕೇನಿರುತ್ತೆ ಗೊತ್ತಿದ್ದುದು, ಕೆ ಎಸ್ ಎಕ್ಸಾಮ್ ಕೇಳಿದ್ದು. ನೆಕ್ಸ್ಟ್ 600 ವರ್ಷದಷ್ಟು ಹಳೆಯದಾದಂಥ ವಾರ್ಡ್ ಅಂದರೆ ಕೋಟೆಯಿಂದ ಆವೃತವಾದ ಯಾವ ನಗರವು ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದೆ? ಅಹಮದಾಬಾದ್. ಪಾಟ್ನಾದ ಹಳೆಯ ಹೆಸರು ಏನು ಅಂತ ಕೇಳಿದ್ರೆ ಪಾಟಲಿಪುತ್ರ. ಪಾಟಲಿಪುತ್ರ ಯಾರ ರಾಜಧಾನಿ ಅಂದರೆ ಗುಪ್ತರ ರಾಜಧಾನಿ. ಮತ್ತು ಯಾರ ರಾಜಧಾನಿಯಾಗಿತ್ತು ಅಂದರೆ ಮೌರ್ಯರ ರಾಜಧಾನಿ. ಪಾಟಲಿಪುತ್ರ ನಗರದ ನಿರ್ಮಾತೃ ಯಾರು ಅಂತ ಕೇಳ್ತಾರ, ಈ ಬಿಂದುಸಾರನ ಮಗ ಅಜಾತಶತ್ರು, ಅಜಾತಶತ್ರುವಿನ ಮಗ ಉದಯನ್ ಅಂಥೇಳಿ ಬರ್ತಾರ. ಅಜಾತಶತ್ರು ನೆನಪದೇ ಇರಬೇಕು, ಬುದ್ಧನ ಸಮಕಾಲೀನ ರಾಜರಿವರು. ನೆಕ್ಸ್ಟ್ ದಿ ಎಂಡ್. ಎಲ್ಲರಿಗೂ ಧನ್ಯವಾದಗಳು.